ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಪಿಂಚಣಿ ವಂಚಿತ ನೌಕರರ ಸಮಾವೇಶ ನಡೆಯಿತು. ಸರ್ಕಾರ ಹಿಂದೆ ಇದ್ದ ಪಿಂಚಣಿ ವ್ಯವಸ್ಥೆ ಮುಂದುವರಿಸಬೇಕು ಎಂದು ಆಗ್ರಹಿಸಲಾಯಿತು. 2006ರಲ್ಲಿ ಸರ್ಕಾರ ನೌಕರರಿಗಿದ್ದ ಪಿಂಚಣಿ ಸ್ಕೀಂ ತೆಗೆಯುವ ಮೂಲಕ ಮರಣ ಶಾಸನ ಬರೆದಿದೆ ಎಂದು ಪಿಂಚಣಿ ವಂಚಿತ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆವೈ ಹಡಗಲಿ ತಿಳಿಸಿದರು. ತುಮಕೂರಿನ ಸಿದ್ದಗಂಗಾ ಮಠದಲ್ಲಿ ನಡೆದ ಜಿಲ್ಲಾ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಜಿಲ್ಲಾ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು. ನೌಕರರಿಗಿದ್ದ ಪಿಂಚಣಿ ವ್ಯವಸ್ಥೆ ತೆಗೆಯುವ ಮೂಲಕ ಸರ್ಕಾರ ನಿವೃತ್ತರ ಬದುಕಿಗೆ ಬರೆ ಎಳೆದಿದೆ. ನಿವೃತ್ತಿ ನಂತರ ಆರ್ಥಿಕ ನೆರವಿಲ್ಲದೆ ಎಷ್ಟೋ ನೌಕರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಹೇಳಿದರು. ಪದವೀಧರ ಕ್ಷೇತ್ರ, ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾದ ಎಂಎಲ್ಸಿಗಳು ನಮ್ಮ ಪರವಾಗಿ ಪರಿಷತ್ನಲ್ಲಿ ಧ್ವನಿ ಎತ್ತುವುದೇ ಇಲ್ಲ, ನಮ್ಮ ಸಂಕಷ್ಟವನ್ನ ಸರ್ಕಾರಕ್ಕೆ ತಿಳಿಸುವ ಕಾರ್ಯ ಮಾಡುತ್ತಿಲ್ಲ ಎಂದು ಅರಿಹಾಯ್ದರು. ಎಂಎಲ್ಸಿಗಳು ಧ್ವನಿ ಎತ್ತಿದರೆ ಶಿಕ್ಷಕರ ಸಮಸ್ಯೆ ಖಂಡಿತ ನಿವಾರಣೆ ಆಗಲಿದೆ, ಆದರೆ ಅವರು ಶಿಕ್ಷಕರ ಸಮಸ್ಯೆ ನಿವಾರಣೆಗೆ ಸ್ಪಂದಿಸುತ್ತಿಲ್ಲ. ಗೆಲ್ಲುವವರಿಗೆ ಓಲೈಕೆಗೆ ಮುಂದಾಗುತ್ತಾರೆ, ಗೆದ್ದ ನಂತರ ನಮ್ಮ ಹತ್ತಿರಕ್ಕೂ ಸುಳಿಯುವುದಿಲ್ಲ ಎಂದು ಕಿಡಿಕಾರಿದರು. ನಾವು ಶಿಕ್ಷಕರು ಗಾಢ ನಿದ್ರೆಗೆ ಜಾರಿದ್ದೇವೆ. 2006ರಲ್ಲಿ ಕರಾಳು ಶಾಸನ ಜಾರಿಯಾದಾಗಲೇ ಎಚ್ಚೆತ್ತುಕೊಂಡಿದ್ದರೆ ಇಂದು ನಮಗೆ ಸಮಸ್ಯೆ ಎದುರಾಗುತ್ತಿರಲಿಲ್ಲ. ಇನ್ನಾದರೂ ಶಿಕ್ಷಕರು ಎಚ್ಚೆತ್ತುಕೊಂಡು ಒಗ್ಗಟ್ಟಾಗಿ ಹೋರಾಟ ಮಾಡುವ ಅಗತ್ಯವಿದೆ ಎಂದು ಎಚ್ಚರಿಸಿದರು. ಶಿಕ್ಷಕ ಮತಕ್ಷೇತ್ರದ ಪದವೀಧರರು, ನಮ್ಮ 1000 ಜನ ಶಿಕ್ಷಕರು ಹಾಗೂ ಶಿಕ್ಷಕೇತರರು ನಿವೃತ್ತಿಯನ್ನು ಹೊಂದಿ ಬರಿಗೈಲಿ ಮನೆಗೆ ಹೋದರೂ ಸಹ ಅವರ ಅರ್ಥನಾದ ಅಥವಾ ಅವರ ಭಾವನೆ ಯಾವೊಬ್ಬ ನಮ್ಮ ವಿಧಾನ ಪರಿಷತ್ ಸದಸ್ಯರ ಕಣ್ಣಿಗೆ ಕಂಡಿಲ್ಲ. ಅದು ನಮ್ಮ ದುರ್ದೈವೆಂದೇ ನಾನು ಭಾವಿಸುತ್ತೇನೆ. ಅವರು ಒಂದು ಕೂಗಣ್ಣ, ಸರ್ಕಾರ ನಮಗೆ ಪಿಂಚಣಿ ಕೊಡುತ್ತೋ ಬಿಡುತ್ತೋ. ಎರಡನೇ ಪ್ರಶ್ನೆ, ನಮ್ಮ ಕ್ಷೇತ್ರವನ್ನ ಪ್ರತಿನಿಧಿಸತಕ್ಕಂತ ಈ ಏನು ದಿಗ್ಗಜರಿದ್ದಾರೆ, ಈ ದಿಗ್ಗಜರಿಗೆ ಆ ಒಂದು ವಿಧಾನ ಪರಿಷತ್ನಲ್ಲಿ ನಮ್ಮ ಧ್ವನಿಯನ್ನ, ನಮ್ಮ ಪಿಂಚಣಿಯ ಸಮಸ್ಯೆಯನ್ನ ಕಿಂಚಿತ್ತೂ ಅವರಲ್ಲಿ ಪ್ರಶ್ನಿಸದೇ ಇರತಕ್ಕಂತಹದ್ದು ನಮ್ಮ ಮೇಲಿರ್ತಕ್ಕಂತಹ ಒಂದು ಅಸಡ್ಡೆ. ಸಂಘದ ಉಮೇಶ್, ವೆಂಕಟರಾಮು, ಸಿಡಿ ರವಿ, ಕುಮಾರಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ತುಮಕೂರಿನ ಸೂಪರ್ ಸ್ಪೆಷಾಲಿಟಿ ಸಿದ್ದಗಂಗಾ ಆಸ್ಪತ್ರೆ ಸಂಶೋಧನಾ ಕೇಂದ್ರ ಉದ್ಘಾಟನೆಯಾಯಿತು. ಡಾ ಶಿವಕುಮಾರ ಸ್ವಾಮೀಜಿಗಳ ಪಾದಪೂಜೆಯೊಂದಿಗೆ ಭಕ್ತಿ ಸಮರ್ಪಣೆ ಮಾಡಲಾಯಿತು. ತುಮಕೂರಿನ ಸಿದ್ದಗಂಗಾ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರವನ್ನು ಸಿದ್ದಗಂಗಾ ಮಠದ ಡಾ ಶಿವಕುಮಾರ ಸ್ವಾಮೀಜಿ ಉದ್ಘಾಟಿಸಿದರು. ಈ ವೇಳೆ ಶ್ರೀಗಳ ಪಾದಪೂಜೆ ನೆರವೇರಿಸಿ ಭಕ್ತಿ ಸಮರ್ಪಿಸಲಾಯಿತು. ಆಸ್ಪತ್ರೆಯಲ್ಲಿ ಸ್ಥಾಪಿಸಿರುವ ಡಾ ಶಿವಕುಮಾರ ಸ್ವಾಮೀಜಿಗಳ ಬೃಹತ್ ಅಮೃತಶಿಲೆ ಮೂರ್ತಿಯನ್ನು ಅನಾವರಣಗೊಳಿಸಲಾಯಿತು. ಸಮಾರಂಭದಲ್ಲಿ ಹಲವು ಗಣ್ಯರು ಪಾಲ್ಗೊಂಡಿದ್ದರು. 1.25 ಲಕ್ಷ ಚದರ ಅಡಿಯಲ್ಲಿ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸಲಾಗಿದೆ. ಆಸ್ಪತ್ರೆಗೆ ಸುಮಾರು 60 ಕೋಟಿ ರೂಪಾಯಿ ಹೂಡಿಕೆ ಮಾಡಲಾಗುವುದು ಎಂದು ಸಿದ್ದಗಂಗಾ ಸಂಸ್ಥೆಯ ಟಿಕೆ ನಂಜುಂಡಪ್ಪ ಹೇಳಿದರು. ಬರುವ ಅಕ್ಟೋಬರ್ 2ರಿಂದ ಆಸ್ಪತ್ರೆ ಸಾರ್ವಜನಿಕ ಸೇವೆಗೆ ಅನಾವರಣಗೊಳ್ಳಲಿದೆ. ಈ ತಿಂಗಳ 10ರಂದು ನಡೆಯುವ ಆಸ್ಪತ್ರೆಯ ಸಮಾರಂಭದಲ್ಲಿ ಹಲವು ಗಣ್ಯರು ಭಾಗವಹಿಸುವವರು ಎಂದು ಹೇಳಿದರು. ಅದರಲ್ಲಿ ಒಂದು 18 ವರ್ಷ ನಾನು ಹೊರದೇಶದಲ್ಲಿದ್ದೆ. ಕೆಲವಾರು ಕಾರ್ಪೊರೇಟ್ಗಳಲ್ಲಿ ಲೈಕ್ ಅಲ್ಲಿ ನಾನು ಸಿಎನ್ಎಸ್ ಆಗಿ, ಡೈರೆಕ್ಟರ್ ಆಗಿ, ಡೆಪ್ಯೂಟಿ ಡೈರೆಕ್ಟರ್ ಆಗಿ ಮತ್ತೆ ಗ್ರೂಪ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ನನಗೆ ಏನೇನಪ್ಪ ಅಂದರೆ ಈ ತುಮಕೂರು ಡಿಸ್ಟಿಕ್ಟಲ್ಲಿ ಈ ಸ್ವಾಮೀಜಿಯವರು ಇಂಥ ಒಂದು ಆಶೀರ್ವದಿಸಿ ಈ ಜನರಿಗೆ ಹೆಲ್ಪ್ ಆಗೋಗೆ ಇಲ್ಲೊಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನು ಕಟ್ಟಲು ಸಂತೋಷಪಟ್ಟು ಅದಕ್ಕೋಸ್ಕರ ನಾನು ಈವನ್ ಬೆಂಗಳೂರಲ್ಲಿದ್ದರೂ ನನಗೆ ಬಂದು ನನ್ನ ಸೇವೆಯನ್ನು ಸಲ್ಲಿಸಬೇಕು ಅಂತ ತುಂಬ ಮನವರಿಕೆಯಿಂದ ನಾನು ಇಲ್ಲಿ ಬಂದಿದ್ದೇನೆ. ಒಂದು ವಿಷಯ ಹೇಳಿದ ಏನಾದರೆ, ನಮ್ಮ ಈ ತುಮಕೂರು ಡಿಸ್ಟಿಕ್ಟಲ್ಲಿ ನಮ್ಮ ಈ ಥರ ಹೈಟೆಕ್ ಹಾಸ್ಪಿಟಲ್ಗಳು ಇನ್ನೂ ಯಾವುದೂ ಅಷ್ಟು ಇಲ್ಲ. ಪರ್ಟಿಕ್ಯುಲರ್ಲಿ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟು, ಕ್ಯಾಂಪ್ ಲ್ಯಾಬು ಇಂಥವೆಲ್ಲ ನಮ್ಮಲ್ಲಿ ಇಲ್ಲಿ ಬೇರೆ. ಈಗ ಏನಾದರೂ ಎಮರ್ಜೆನ್ಸಿ ಇದ್ರೆ ಕೆಲವಾರು ಜನಗಳು ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕಾಗುತ್ತೆ. ಈ ಟ್ರಾಫಿಕ್ನಲ್ಲಿ ಬೆಂಗಳೂರು ಹೋಗಿ ಅವರು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಅವರಿಗೆ ಏನಾದರೂ ಕಂಡೀಷನ್ ಚೇಂಜ್ ಆಗಿ ಯಾವುದಕ್ಕಾರು ಆಗ್ಬೋದು. ಆ ವಿಷಯಕ್ಕೋಸ್ಕರ ಇವರು ನಮ್ಮ ಮತ್ತೆ ನಮ್ದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೆಲವಾರು ಮಠದಿಂದ ಸೇವೆಗಳು ಸಲ್ಲಿಸಿ ಈ ಒಂದು ಹಾಸ್ಪಿಟಲ್ ಅನ್ನು ಮಾಡಿ ಈ ಜನಸೇವೆಗೆ ಮುಂದಾಗಿದ್ದರೆ ಅದು ಒಳ್ಳೆ ಇದು. ಈ ಹಾಸ್ಪಿಟ್ಲು
ಮುಂದೆ ಚೆನ್ನಾಗಿ ನಡೆದು ಈ ಜನಗಳ ಈ ತುಮಕೂರು ಡಿಸ್ಟಿಕ್ ಎಲ್ಲಾ ಡಿಸ್ಟಿಕ್ ಇಲ್ಲಿ ನಿಯರ್ ಬೈ ಯಾರಿದ್ದಾರೆ ಅವರೆಲ್ಲ ಒಂದು ಸರ್ವೀಸ್ ಪಡೆಯುವಂತ ಸ್ವಾಮೀಜಿ ಆಶೀರ್ವಾದದಿಂದ ನಮ್ಗೆ ತುಂಬಾ ಆಸೆಯಾಗಿದೆ ಹೇಳ್ಕೊಳ್ಳಿಕ್ಕೆ. ಮತ್ತೆ ಆಸ್ಪತ್ರೆ ನಿರ್ಮಾಣಕ್ಕೆ ಸಹಕರಿಸಿದ ಹಲವರನ್ನ ಈ ವೇಳೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಸನ್ಮಾನಿಸಿ ಆಶೀರ್ವದಿಸಿದ್ರು. ಶ್ರೀಮಠದ ಸಿದ್ದಲಿಂಗ ಸ್ವಾಮಿಗಳು ಹಾಜರಿದ್ದು ಈ ವೇಳೆ ಅವರು ಆಶೀರ್ವದಿಸಿದರು. ನಗರದ ಹೃದಯ ಭಾಗದಲ್ಲಿರುವ 250 ಹಾಸಿಗೆಗಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಆಧುನಿಕ ಸುಸರ್ಜಿತ ಆರೋಗ್ಯ ಸೇವೆ ಒದಗಿಸಲಾಗುವುದು. ಹೆಸರಾಂತ ತಜ್ಞ ವೈದ್ಯರು ಆಸ್ಪತ್ರೆ ಸೇವೆಯಲ್ಲಿ ತೊಡಗುವವರು ಎಂದು ಟಿಕೆ ನಂಜುಂಡಪ್ಪ ಹೇಳಿದರು. ನ್ಯೂರಾಲಜಿ, ನ್ಯೂರೋ ಸರ್ಜರಿ, ಮನೋರೋಗಶಾಸ್ತ್ರ, ಕಾರ್ಡಿಯಾಲಜಿ, ಸಿಟಿಬಿಎಸ್, ಮೆಡಿಕಲ್ ಮತ್ತು ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ, ನೆಫ್ರಾಲಜಿ ಮತ್ತು ಯೂರಾಲಜಿ, ಇಂಟರ್ನಲ್ ಮೆಡಿಸಿನ್ಸ್ ಮತ್ತು ಪಲ್ರಮನಾಲಜಿ, ಕೀಳು ಮೂಳೆ ಮತ್ತು ತುರ್ತು ಚಿಕಿತ್ಸೆ, ನಿಯೋನಿಟಾಲಜಿ, ಪೀಡಿಯೋಸ್ಟ್ರಿಕ್ಸ್ ಮತ್ತು ಪೀಡಿಯಾಟ್ರಿಕ್ ಸರ್ಜರಿ, ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ, ಪೆಟಲ್ ಮೆಡಿಸಿನ್ ಮತ್ತು ಐವಿಎಸ್ ಕೇಂದ್ರ, ಇಎನ್ಟಿ, ಕಣ್ಣಿನ ಚಿಕಿತ್ಸೆ ಸೇವೆಗಳು ಈ ಆಸ್ಪತ್ರೆಯಲ್ಲಿ ಲಭ್ಯ ಇರುತ್ತವೆ ಎಂದರು. ಜೊತೆಗೆ ಸಾಮಾನ್ಯ ಮತ್ತು ವಿಶೇಷ ವಾರ್ಡ್ಗಳು ಸೇರಿ 250 ಹಾಸಿಗೆಗಳು, ಅತ್ಯಾಧುನಿಕ ಸುಸಜ್ಜಿತ ತೀವ್ರ ನಿಗಾ ಘಟಕ, 24 ಗಂಟೆ ಅಪಘಾತ ತುರ್ತು ಚಿಕಿತ್ಸಾ ಸೇವಾ ಸೌಲಭ್ಯ, ರಕ್ತನಿಧಿ ಕೇಂದ್ರ, ಸುಸಜ್ಜಿತ ಪ್ರಯೋಗಾಲಯ, 24 ಗಂಟೆ ಸೇವೆಯ ಡಯಾಲಿಸಿಸ್ ಸೌಲಭ್ಯ ಇದೆ ಎಂದು ಹೇಳಿದರು. ಮಧುಗಿರಿಯಲ್ಲಿ ವಿದ್ಯಾಗಣಪತಿ ಮಹಾಮಂಡಳಿಯವರು ಪ್ರತಿಷ್ಠಾಪಿಸಿದ್ದ ಗಣೇಶನನ್ನು ಅದ್ದೂರಿ ಮೆರವಣಿಗೆ ಮೂಲಕ ವಿಸರ್ಜಿಸಲಾಯಿತು. ಮಧುಗಿರಿಯ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಮಧ್ಯೆ ಇರುವ ಬಾಲಗಂಗಾಧರನಾಥ ಮಹಾಮಂಟಪದಲ್ಲಿ ವಿದ್ಯಾಗಣಪತಿ ಮಹಾಮಂಡಳಿಯವರು ಪ್ರತಿಷ್ಠಾಪಿಸಿದ ಗಣಪತಿಯನ್ನ ವಿಸರ್ಜನೆ ಮಾಡಲಾಯಿತು. 9 ದಿನ ವಿಶೇಷ ಪೂಜೆ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿ ಕೊನೆಯ ದಿನ ಊರಿನ ಪ್ರಮುಖ ಬೀದಿಗಳಲ್ಲಿ ವಿವಿಧ ಕಲಾ ತಂಡಗಳಾದ ನಂದಿಧ್ವಜ, ಸಿರಿಗೆಜ್ಜೆ, ಸೋಮನ ಕುಣಿತ, ಟಮಟೆ ವಾದ್ಯ, ನಾಸಿಕ್ ಡೋಲ್, ಡೊಳ್ಳು ಕುಣಿತ, ವೀರಗಾಸೆ ಕುಣಿತ, ಕೀಲು ಕುದುರೆ, ಬೊಂಬೆ ಕುಣಿತ ಹಾಗೂ ಕಲಾ ತಂಡಗಳ ಪ್ರದರ್ಶನ ಮತ್ತು ಜಗಮಗಿಸುವ ಬಾಣ ಬಿರುಸುಗಳ ಅದ್ದೂರಿ ಪ್ರದರ್ಶನದೊಂದಿಗೆ ಗಣೇಶನ ಮೆರವಣಿಗೆ ನಡೆಯಿತು. ಬಕ್ರೀದ್ ಹಬ್ಬ ಇದ್ದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಹೆಚ್ಚಿನ ಬಂದೋಬಸ್ತ್ ಏರ್ಪಡಿಸಿತ್ತು. ಉಪವಿಭಾಗಾಧಿಕಾರಿ ಡಾ ವೆಂಕಟೇಶಯ್ಯ, ಪುರಸಭೆ ಅಧ್ಯಕ್ಷೆ ರಾಧಾನಾರಾಯಣ್, ಡಿವೈಎಸ್ಪಿ ಕಲ್ಲೇಶಪ್ಪ, ಸರ್ಕಲ್ ಇನ್ಸ್ಪೆಕ್ಟರ್ ನರಸಿಂಹಮೂರ್ತಿ, ಪುರಸಭೆ ಮಾಜಿ ಅಧ್ಯಕ್ಷ ಡಿಜಿ ಶಂಕರ್ ನಾರಾಯಣ್ ಇತರರು ಭಾಗವಹಿಸಿದ್ದರು. ಮಾಗಡಿಯಲ್ಲಿ ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬ ಆಚರಿಸಿದರು. ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ದೇಶಾದ್ಯಂತ ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬ ಆಚರಣೆ ಮಾಡಿದರು. ಅದೇ ರೀತಿ ಮಾಗಡಿ ಪಟ್ಟಣದ ಈದ್ಗಾ ಮಸೀದಿಯಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ಒಂದೆಡೆ ಸೇರಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಭಾವೈಕ್ಯತೆಯ ಹಬ್ಬ ಆಚರಿಸಿದರು. ಪ್ರಾರ್ಥನೆ ವೇಳೆ ಮುಸ್ಲಿಂ ಬಾಂಧವರು ಪರಸ್ಪರ ಅಪ್ಪಿಕೊಂಡು ಬಕ್ರೀದ್ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡು ತಮ್ಮ ಇಚ್ಛಾ ಅನುಸಾರ ದಾನಧರ್ಮ ಮಾಡಿದರು. ಈ ವೇಳೆ ಮುಸ್ಲಿಂ ಮುಖಂಡ ಅನ್ಸರ್ ಪಾಷಾ ಮಾತನಾಡಿ, ಈ ಬಕ್ರೀದ್ ಹಬ್ಬವು ಮುಸ್ಲಿಂ ಬಾಂಧವರ ಪ್ರೀತಿ ಪ್ರೇಮದ ಸಂಕೇತವಾಗಿದೆ. ಪೈಗಂಬರರು ಇಬ್ರಾಹಿಂ ಖಲೀಲ್ ಉಲ್ಲಾರ ಮಗ ಹಜರತ್ ಇಸ್ಮಾಯಿಲ್ ಸ್ಮರಣಾರ್ಥ ಈ ಹಬ್ಬ ಆಚರಿಸಿದ್ದೇವೆ. ಈ ಹಬ್ಬದ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದೆಡೆ ಸೇರಿದ್ದೇವೆ ಎಂದರು. ಬಕ್ರೀದ್ ಹಬ್ಬದ ಎಲ್ಲರೂ ಹಾಕಿದ ನಮ್ಮ ಕನ್ನಡ ಜನತೆ ಇಡೀ ಭಾರತ ದೇಶಕ್ಕೆ ಶುಭಾಶಯಗಳು. ಬಕ್ರೀದ್ ಹಬ್ಬ ಏನಂದರೆ ನಮ್ದು ಹಜರತ್ ಇಬ್ರಾಹಿಂ ಖಲೀಲ್ ಉಲ್ಲಾ ಅವರು ಮಗ ಆದ ಹಜರತ್ ಇಸ್ಮಾಯಿಲ್ ಅಂತ ಇದ್ರು. ಹಜರತ್ ಇಬ್ರಾಹಿಂ ಖಲೀಲುಲ್ಲಾಗೆ 70 ವರ್ಷ ಆದಮೇಲೆ ಮಗ ಹುಟ್ಟಿದ್ದಕ್ಕೆ ಅವರಿಗೆ ದೇವರಿಂದ ಆಜ್ಞೆ ಆಯಿತು, ಅಂದರೆ ಅವ್ರ ಮಗನ್ನ ಅವ್ರ ಶುಭ ಕೊಡಬೇಕು ಅಂತ. ಅದಕ್ಕೋಸ್ಕರ ಅವ್ರೇನು ಮಾಡಿದ್ರು, ದೇವ್ರ ಆಜ್ಞೆಯಿಂದ ಪಾಲ್ಸಕ್ಕೆ ಹೋಗಿ ಶುಭ ಕೊಡಕ್ಕೆ ತಾಂಡವ ಹೋಗಿದ್ರು. ಬಟ್ ಅದು ದೇವ್ರ ಆಜ್ಞೆ, ಅದು ಪರೀಕ್ಷೆ ತಾನೇ, ಅದು ಮಗನ್ನೇ ಶುಭ ಕೊಡೋಕ್ಕಾಗಲಿಲ್ಲ. ಅದೇ ಟೈಮ್ನಾಗೆ ಫರಿಷ್ಠೆಗಳು ಅಂತ ಅವರು ಒಂದು ಕುರಿ ತುಂಬಾ ಅಂತ ಹೇಳ್ತಾರೆ, ಅದು ತಮ್ಮ ದಿಕ್ಕೆ ಅದು ಶುಭ ಮಾಡಿದ್ರು. ಅದೇ ಜ್ಞಾಪಿಸ್ಕೊಂಡು ನಾವು ಪ್ರತಿ ವರ್ಷ ಬಕ್ರೀದ್ ಹಬ್ಬವನ್ನು ಅವರಿಗೆ ಜ್ಞಾಪಿಸ್ಕೊಂಡು ನಾವು
ತುಮಕೂರಿನ ಬಿಎ ಗುಡಿಪಾಳ್ಯದ ಸರ್ಕಾರಿ ಶಾಲೆ ಆವರಣದಲ್ಲಿ ನಿರ್ಮಾಣವಾಗುತ್ತಿದ್ದ ಸಮುದಾಯ ಭವನ ಅರ್ಧಕ್ಕೆ ನಿಂತಿದೆ. ಸಂಬಂಧಪಟ್ಟವರು ಇತ್ತ ಗಮನಹರಿಸಬೇಕಾಗಿದೆ. ತುಮಕೂರಿನ ಹನುಮಂತಪುರದ ಬಿಎ ಗುಡಿಪಾಳ್ಯದ ಸರ್ಕಾರಿ ಶಾಲೆ ಆವರಣದಲ್ಲಿ ಮಕ್ಕಳ ಅನುಕೂಲಕ್ಕಾಗಿ ಸಮುದಾಯ ಭವನ ನಿರ್ಮಾಣ ಮಾಡಲಾಗುತ್ತಿತ್ತು. ಆದರೆ ಅದು ಈಗ ಅರ್ಧಕ್ಕೆ ನಿಂತಿದೆ. ಇದಕ್ಕೆ ಕಾರಣ ಅನುದಾನದ ಕೊರತೆ. ಎಸ್ಡಿಎಂಸಿ ಮಾಜಿ ಅಧ್ಯಕ್ಷ ಗಂಗಣ್ಣ ಎಂಬುವವರು ಈ ಭವನ ನಿರ್ಮಾಣಕ್ಕೆ ಮುಂದಾಗಿದ್ದರು. ಭವನಕ್ಕೆ 2013-14 ಸ್ಥಳೀಯ ಶಾಸಕರ ಪ್ರದೇಶಾಭಿವೃದ್ದಿ ಯೋಜನೆಯಡಿ 2.5 ಲಕ್ಷ ರೂಪಾಯಿ ಹಣ ಬಿಡುಗಡೆಯಾಗಿತ್ತು. ಈ ಹಂತದಲ್ಲಿ ಗುತ್ತಿಗೆದಾರ ಗಂಗಣ್ಣ ಭವನ ನಿರ್ಮಾಣ ಮಾಡಿದರು. ಮುಂದುವರೆದ ಕಾಮಗಾರಿಗೆ ಶಾಸಕರಿಂದ ಅನುದಾನ ಬಿಡುಗಡೆಯಾಗಿಲ್ಲ. ಆದ್ದರಿಂದ ಭವನ ಪೂರ್ಣವಾಗಿಲ್ಲ ಎಂಬ ಮಾಹಿತಿ ಇದೆ. ಭವನ ಪೂರ್ಣವಾಗಲು ಮೇಲ್ಭಾಗಕ್ಕೆ ಶೀಟ್, ರೋಲಿಂಗ್ ಶಟರ್ ಹಾಗೂ ಒಂದು ಬಾಗಿಲು ಅಳವಡಿಸಬೇಕಿದೆ. ಆದರೆ ಆ ಕಾರ್ಯ ಮಾತ್ರ ಆಗುತ್ತಿಲ್ಲ. 1 ವರ್ಷದಿಂದ ಈ ಭವನ ಅರ್ಧಕ್ಕೆ ನಿಂತಿದೆ. ಇನ್ನು ಭವನ ಕಟ್ಟುತ್ತಿದ್ದ ಗಂಗಣ್ಣ ಅವರು ಹಣ ಪಡೆದು ಅರ್ಧಕ್ಕೆ ಕಾಮಗಾರಿ ನಿಲ್ಲಿಸಿದ್ದಾರೆ ಎಂದು ಕೆಲವರು ಆರೋಪಿಸಿದ್ದಾರೆ. ಆದರೆ ಶಾಸಕರಿಂದ ಮುಂದುವರೆದ ಕಾಮಗಾರಿ ಅನುದಾನ ಬಿಡುಗಡೆ ಆಗಿಲ್ಲ ಎಂಬುದು ವಾಸ್ತವ. ಇದೆಲ್ಲ ಏನೇ ಇರಲಿ, ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಿರ್ಮಿಸಲಾಗುತ್ತಿರುವ ಸಮುದಾಯ ಭವನವನ್ನ ಶೀಘ್ರ ಪೂರ್ಣಗೊಳಿಸಬೇಕಿದೆ. ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ, ಸಭೆ ಸಮಾರಂಭ ನಡೆಸಲು ಅನುಕೂಲವಾಗಬೇಕಿದೆ. ಶಾಸಕರು ಮತ್ತು ಸಂಬಂಧಪಟ್ಟವರು ಅರ್ಧಕ್ಕೆ ನಿಂತಿರುವ ಸಮುದಾಯ ಭವನ ಪೂರ್ಣಗೊಳಿಸುವ ಕಾರ್ಯಕ್ಕೆ ಮುಂದಾಗಬೇಕಾಗಿದೆ. ದಾಬಸ್ಪೇಟೆಯಲ್ಲಿ ವಿದ್ಯುತ್ ಹರಿದು ಹಸು ಮೃತಪಟ್ಟಿದೆ. ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿ ವಿದ್ಯುತ್ ಹರಿದು ಹಸು ಮೃತಪಟ್ಟಿದೆ. ಮಾರುತಿ ನಗರದ ತಿಮ್ಮಯ್ಯ ಅವರಿಗೆ ಸೇರಿದ ಹಸು ವಿದ್ಯುತ್ಗೆ ಬಲಿಯಾಗಿದೆ. ಹಸುವಿಗೆ ನೀರು ಕುಡಿಸಲು ಹೋಗುವಾಗ ರಸ್ತೆ ಬದಿಯ ವಿದ್ಯುತ್ ಟ್ರಾನ್ಸ್ಫಾರ್ಮ್ ಕಂಬಕ್ಕೆ ತಾಕಿ ವಿದ್ಯುತ್ ಹರಿದು ಹಸು ಮೃತಪಟ್ಟಿತ್ತು. ದಾಬಸ್ಪೇಟೆ ಠಾಣೆ ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದಾರೆ. ತಿಪಟೂರು ತಾಲೂಕು ಹಾಲ್ಕುರಿಕೆ ಗ್ರಾಮದಲ್ಲಿ ಅದ್ದೂರಿ ಗಣಪತಿ ವಿಸರ್ಜನಾ ಮಹೋತ್ಸವ ನೆರವೇರಿತು. ತಿಪಟೂರು ತಾಲೂಕು ಹಾಲ್ಕುರಿಕೆ ಗ್ರಾಮದ ಸತ್ಯಗಣಪತಿ ಯುವಕ ಮಂಡಳಿ ಪ್ರತಿಷ್ಠಾಪಿಸಿದ್ದ ಗಣೇಶನ ವಿಸರ್ಜನಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. 9 ದಿನಗಳಿಂದ ಮೂರ್ತಿ ಪ್ರತಿಷ್ಠಾಪಿಸಿ ಪ್ರತಿದಿನ ವಿಶೇಷ ಪೂಜೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿಸರ್ಜನಾ ಮಹೋತ್ಸವದ ಅಂಗವಾಗಿ ಗ್ರಾಮದೇವತೆ ಕೆಂಪಮ್ಮದೇವಿ, ಪ್ಲೇಗಮ್ಮದೇವಿ ಹಾಗೂ ಭೂತರಾಯಸ್ವಾಮಿ ದೇವರ ಉತ್ಸವ ಏರ್ಪಡಿಸಲಾಗಿತ್ತು. ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳ ಆಕರ್ಷಕ ಪ್ರದರ್ಶನದೊಂದಿಗೆ ಉತ್ಸವ ಅದ್ದೂರಿಯಾಗಿ ನೆರವೇರಿತು. ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ನಂತರ ಗಣೇಶ ಮೂರ್ತಿಯ ವಿಸರ್ಜನೆ ಮಾಡಲಾಯಿತು. ನಂತರ ಕೆಂಪಮ್ಮದೇವಿ, ಪ್ಲೇಗಮ್ಮ ಹಾಗೂ ಭೂತರಾಯಪ್ಪ ಸ್ವಾಮಿ ದೇವರಿಗೆ ಮಣಿವು ಸೇವೆ ಮಾಡಲಾಯಿತು. ಕುಣಿಗಲ್ನಲ್ಲಿ ವಿದ್ಯುತ್ ಶಾಕ್ಗೆ ಹಸುವೊಂದು ಬಲಿಯಾಗಿದೆ. ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಣಿಗಲ್ನ ವಿದ್ಯಾನಗರದ ಬಡಾವಣೆಯಲ್ಲಿ ಮೊಬೈಲ್ ಟವರ್ಗೆ ಅಳವಡಿಸಿದ್ದ ವಿದ್ಯುತ್ ಲೈನ್ನಿಂದ ಸೀಮೆ ಹಸುಗೆ ಶಾಕ್ ಹೊಡೆದು ಮೃತಪಟ್ಟ ಘಟನೆ ನಡೆದಿದೆ. ಹಸು ರಮೇಶ್ ಎಂಬುವವರಿಗೆ ಸೇರಿದ್ದಾಗಿದ್ದು 70,000 ಬೆಳೆ ಬಾಳುತ್ತದೆ. ಶನಿವಾರ ಸಂಜೆ ರಸ್ತೆಯಲ್ಲಿ ಹಸು ಹೋಗುವಾಗ ಪಕ್ಕದಲ್ಲೇ ಇದ್ದ ಮೊಬೈಲ್ ಟವರ್ಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಯುಜಿಡಿ ಕೇಬಲ್ ಅನ್ನು ಅಸುರಕ್ಷಿತ ರೀತಿಯಲ್ಲಿ ಅಳವಡಿಸಿದ್ದಾರೆ. ಕೇಬಲ್ ಮೇಲೆ ಹಸು ಕಾಲಿಟ್ಟು ವಿದ್ಯುತ್ ಆಘಾತಕ್ಕೆ ಸಿಕ್ಕ ಹಸು ಸ್ಥಳದಲ್ಲೇ ಒದ್ದಾಡಿ ಜೀವ ಬಿಟ್ಟಿದೆ. ಹಸು ಒದ್ದಾಡುವುದನ್ನ ಕಂಡ ನಾಗರಿಕರು, ಬೆಸ್ಕಾಂ ಸಿಬ್ಬಂದಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಹಸುವಿನ ಮಾಲೀಕ ರಮೇಶ್ ಟವರ್ ಸಿಬ್ಬಂದಿ ನಿರ್ಲಕ್ಷ್ಯದ ವಿರುದ್ಧ ಠಾಣೆಗೆ ದೂರು ನೀಡುವುದಾಗಿ ತಿಳಿಸಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.